ಹಾಯ್, ನಮಸ್ಕಾರ ಎಲ್ಲರಿಗೂ. ನೋಡಿ, ನಾನಿವತ್ತು ನೀರು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ನೋಡ್ಕೊಳ್ಳಿ. 2 ಬೌಲು ಅಕ್ಕಿ, 1 ಬೌಲು ಕೊಬ್ಬರಿ ತುರಿ, 1/2 ಬೌಲು ಆಯಿಲ್ಲು, 1 ಸ್ಪೂನು ಉಪ್ಪು. ಇದಿಷ್ಟು ರಾತ್ರಿ ನೆನೆಸಿಟ್ಬಿಟ್ಟು, ಅಕ್ಕಿನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇದು ಬೆಳಗ್ಗೆಗೆ ನೆಂದಿದೆ ಅಕ್ಕಿ ಪೂರ. ಇದಕ್ಕೆ ನಾವೀಗ ಈ 1/2 ಬಟ್ಲು ಕೊಬ್ಬರಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ತರಿ ತರಿ ಇರಬಾರ್ದು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿಬಿಟ್ಟು ಬ್ಯಾಟರು ದೋಸೆ ಹಿಟ್ಟಿಗಿಂತ ಸ್ವಲ್ಪ ನೀರಿರಬೇಕು. ದೋಸೆ ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ಲ, ಅಷ್ಟು ಗಟ್ಟಿ ಇರಬಾರ್ದು. ಪೂರ ನೀರಿರಬೇಕು ಇದಕ್ಕೆ ಬ್ಯಾಟರು ನೀರು ದೋಸೆಗೆ. ನೋಡಿ, ಈ ಥರ ಇಷ್ಟು ನೀರಿದ್ದರೆ ಸಾಕು. ಇವಾಗ ಹಿಟ್ಟು ರೆಡಿ ಇದೆ, ಇಷ್ಟಿದ್ರೆ ಸಾಕು ನೀರು. ನೋಡಿ, ಇವಾಗ ಹಿಟ್ಟು ರೆಡಿ ಇದೆ, ದೋಸೆ ಹಾಕ್ಕೊಳ್ಳೋಣ, ಬನ್ನಿ. ಹಾಂ, ಈಗ ನೋಡಿ ಹಂಚು ಕಾದಿದೆ. ಇದಕ್ಕೆ ಈರುಳ್ಳಿ ತೊಗೊಂಡು ಆಯಿಲ್ ಹಾಕ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ತಳ ಹಿಡಿಬಾರ್ದು ಅಂತೇಳಿ ಈರುಳ್ಳಿಯಿಂದ ಗ್ರೀಸ್ ಮಾಡ್ತಾ ಇರೋದು. ಇವಾಗ ಇದಕ್ಕೆ ದೋಸೆ ಹಾಕ್ಕೊಂಡು ಹಿಟ್ಟು ಹಾಕ್ಬಿಟ್ಟು ಒಂದು ಸೌಟು ಎಲ್ಲ ಕಡೆ ತಿರುಗಿಸ್ಕೊಳ್ಳಿ ಹಿಟ್ಟನ್ನ ಹಂಚ ಮೇಲೆ. ಇದು ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಆಯಿಲ್ ಹಾಕ್ಬಿಟ್ಟು ಮೇಲುಗಡೆ ತಿರುಗಿಸಾಕ್ಕೋಬೇಕು. ಇದ್ರ ಜೊತೆಗೆ ನಾನೊಂದು ನಿಮಗೆ ಕೊಬ್ಬರಿ ಚಟ್ನಿ, ಕೊಬ್ಬರಿ ಮತ್ತು ಬೆಲ್ಲದ್ದು ಒಂದು ಸ್ವೀಟ್ ತೋರಿಸ್ತೀನಿ. ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಜೊತೆಗೆ. ಅದು ಸ್ವೀಟ್, ಅದು ಬೆಲ್ಲದ್ದು. ಅದನ್ನು ಮಾಡೋದು ಈಗ ನೆಕ್ಸ್ಟು ತೋರಿಸ್ತೀನಿ ನೋಡಿ. ನಾನು ದೋಸೆ ಆದ ತಕ್ಷಣ ಈಗ ದೋಸೆ ಬೆಂದಿದೆ, ತಿರುಗಿಸಾಕ್ಕೊಳ್ಳಿ. ತಿರುಗಿಸ್ಬಿಟ್ಟು ಹಾಕಿ ಒಂದು 2 ಮಿನಿಟ್ಸು ಬೇಯಿಸಿದ್ರೆ ದೋಸೆ ರೆಡಿ ಆಗುತ್ತೆ. ನನ್ನ ಮಕ್ಕಳಿಗಂತೂ ಕೊಬ್ಬರಿದು ಸ್ವೀಟ್ ಮಾಡ್ತೀನಲ್ಲ, ಅದು ತುಂಬ ಇಷ್ಟ ಆಗುತ್ತೆ ಅವರಿಬ್ರಿಗೂ. ಈಗ ನೋಡಿ, ದೋಸೆ ಬೆಂದಿದೆ, ತೆಗ್ದಾಕ್ತಾ ಇದ್ದೀನಿ. ತಿರುಗಿಸಾಕ್ಕೋಬೇಕು. ತಿರುಗಿಸಾಕಿದ್ಮೇಲೆ ಈ ಕಡೆ ಏನು ಆಯಿಲ್ ಹಾಕೋದು ಬೇಡ, ಯಾಕೆಂದರೆ ನಾವು ಗ್ರೀಸ್ ಮಾಡ್ತಿರ್ಬೇಕಾದ್ರೆ ಹಾಕಿರ್ತೀವಲ್ಲ, ಹಂಗಾಗಿ ಇಲ್ಲೇನು ಬೇಡ ಆಗುತ್ತೆ ಆಯಿಲ್ಲು. ಒಂದು 1 ಮಿನಿಟ್ ಈ ಕಡೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ ದೋಸೆ. ಹಾಂ ನೋಡಿ, ನಾನಿವಾಗ ನಿಮಗೆ ಸ್ವೀಟ್ ಹೇಳಿದ್ನಲ್ಲ, ಆ ಸ್ವೀಟ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. 1/2 ಬೌಲು ಬೆಲ್ಲ, 1 ಬೌಲು ಕೊಬ್ಬರಿ ತುರಿ, ಒಂದು ಏಲಕ್ಕಿಯಷ್ಟು ಪುಡಿ, ಮತ್ತು 1/2 ಗ್ಲಾಸಷ್ಟು ನೀರು. ಈಗ ಅದು ಮಾಡೋದು ತೋರಿಸ್ತೀನಿ ನೋಡಿ. ಒಂದು ಬಾಣಲಿ ಹಿಡ್ಕೊಂಡು, ಬಾಣಲಿ ಕಾದ ತಕ್ಷಣ 1/2 ಲೋಟ ನೀರು ಹಾಕ್ಕೋಬೇಕು. ನೀರು ಸ್ವಲ್ಪ ಬಿಸಿ ಆದ ತಕ್ಷಣ ಬೆಲ್ಲ ಹಾಕ್ಬಿಟ್ಟು ಕರಗಿಸ್ಕೋಬೇಕು ಬೆಲ್ಲನ. ಇದು ಒಂದೆಳೆ ಪಾಕ ಬರಬೇಕು ಅಂತೇನಿಲ್ಲ, ಒಂದು 2 ಮಿನಿಟ್ಸು ಕುದಿಸ್ಬಿಟ್ಟು ಇದಕ್ಕೆ ತುರಿದಿಟ್ಟಿರ್ತಿರಲ್ಲ ಒಂದು ಬೌಲು ಕೊಬ್ಬರಿನ, ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಕುದಿತಿದೆ, ಇಷ್ಟು ಬೆಲ್ಲ ಅಷ್ಟು ಕರಗಬೇಕು. ಕರಗೋ ತನಕ ಕುದಿಸ್ಬಿಟ್ಟು, ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಬೋದು, ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಅಂತೇನಿಲ್ಲ, ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಇವಾಗ ಕರಗಿದೆ ಬೆಲ್ಲ, 1 ನಿಮಿಷದಲ್ಲಿ ಕರಗುತ್ತೆ ಪೂರ. ಇವಾಗ ನಾನು 1 ಬೌಲ್ ಕೊಬ್ಬರಿ ಇರುತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು 2 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಇದನ್ನು ಏಲಕ್ಕಿ ಪುಡಿ ಹಾಕಬೇಕು ಅನ್ಸು, ಒಂದು ಸ್ವಲ್ಪ ತೋರಿಸಿದ್ನಲ್ಲ, ಅದು 1 ಏಲಕ್ಕಿಯಷ್ಟು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇನ್ನೊಂದು 1 ನಿಮಿಷ ಮಾಡಿದ್ರೆ ರೆಡಿ ಆಗುತ್ತೆ ಸ್ವೀಟು. ಇದು ನೀವು ನೀರು ದೋಸೆನೆಲ್ಲ ಹೋಟಲಲ್ಲೆಲ್ಲ ತೊಗೊಂಡ್ರೆ ಇದು ಕೊಡ್ತಾರೆ ಅವ್ರು ನೀರು ದೋಸೆ ಜೊತೆಗೆ, ಅದನ್ನೇ ನಾನು ಇವತ್ತು ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ, ನೀರು ದೋಸೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ, ಇವಾಗ ಇನ್ನೊಂದು 1 ರೆಡಿ ಆಯಿತು. ಇದು ನೀರೇನು ಹಾಕಿರ್ತೀವಲ್ಲ ನಾವು ಬೆಲ್ಲ ಕರ್ಗಕ್ಕೆ ಅಂತ, ಅಷ್ಟು ನೀರು ಖಾಲಿ ಆಗೋ ತನಕ ನಾವು ಕುದಿಸ್ಬೇಕು.
ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಬಿಡಿ. ಫುಲ್ ಅದು ನೀರೇನಿರುತ್ತಲ್ಲ ಅದೆಲ್ಲ ಬಾಯ್ಲಾಗಿ ಇದಾಗಿರುತ್ತೆ. ನೋಡಿ ರೆಡಿ ಇದೆ ಈಗ ನೀರು ದೋಸೆ, ಕೊಬ್ಬರಿ ಸ್ವೀಟು ಮತ್ತು ಚಟ್ನಿ, ಕೆಂಪು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.